ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರ ಸ್ಟುಡಿಯೋದಲ್ಲಿ ಸರಿಯಾಗಿ 9:30. ಇವತ್ತು 9th March 2024 ಸ್ಯಾಟರ್ಡೇ, ಶನಿವಾರ. ಮಹಾಸಂಚಿಕೆಯ ನಂಬರು 2841, 2841. ಯಶಸ್ಸು ಕೀರ್ತಿ, ಸಕ್ಸಸ್ಸು ಫೇಮು, ಪಾರ್ಟ್ 98, 98th ವಿಭಾಗಕ್ಕೆ ಯಶಸ್ಸು ಕೀರ್ತಿ ಕರ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಒದಗಿ ಬಂದಂಥ ರಾಗ ಹಿಂದೋಳ. ರಾಗ ಅಂದರೆ ನಮ್ಮ ಯಶಸ್ಸು ಕೀರ್ತಿ ಏನಾಗಿದೆ, ಒಂದು ಸತಿ ಬಂದುಬಿಟ್ರೆ ಸ್ಟ್ಯಾಗ್ನೆಂಟ್ ಆಗಿರೋದಿಲ್ಲ, ಅದು ಉಯ್ಯಾಲೆ ಥರ ಹಿಂದೋಳೆ ಓಡಾಡ್ತಾ ಅದು ಉಳಿಸ್ಕೊಳ್ಳೋದೆ. ಕೀರ್ತಿ ಪಡ್ಕೊಳ್ಳೋದು, ಯಶಸ್ಸು ಪಡ್ಕೊಳ್ಳೋದು ಎಷ್ಟು ಕಷ್ಟವೋ, ಕೊನೆ ಪಕ್ಷ ಅದನ್ನು ಉಳಿಸ್ಕೊಳ್ಳೋದಿತ್ತು ನೋಡಿ, ಅದು ಬಹಳ ಅದು ತುಂಬ ಕಷ್ಟವಾದ್ದು. ಮುಂದುವರೆಸ್ಕೊಳ್ಳೋದು ಸರಿ ಇನ್ನಷ್ಟು, ಬಟ್ ಏನಿದು ಸ್ಟೇಟಸ್ ಕೋ ಅಂತೀವಿ ನಾವು, ಅದೇ ಸ್ಟೇಟಸ್ ಕೋ ಮೇಂಟೈನ್ ಮಾಡ್ಬೇಕಾದ್ರೆ ಹಿಂದಿನ ಕೆಲವು ಹೇಳಿದ್ನಲ್ಲ ಸೇವಾ ತತ್ಪರತೆ ಇವೆಲ್ಲ ಆ್ಯಡ್ ಆಗ್ಬೇಕಾಗುತ್ತೆ. ಓ ಇಲ್ಲದಿದ್ದರೆ ಏನು ಮಾಡ್ತಾರೆ, ವಿ ಆರ್ ಆಲ್ ಬ್ರ್ಯಾಂಡೆಡ್, ತಮಗೇನು ಬೇಕೋ ಯಾವುದೋ ಫೌಲ್ ಮೆಥಡಲ್ಲೋ ಏನೋ ಮಾಡಿ ಯಶ, ಅದು ಇಟ್ಸ್ ಇಸ್ ಲಾಂಗ್ ಲಾಸ್ಟಿಂಗ್ ಅಲ್ಲ ಅದು, ಹೊಟ್ಟೋಗುತ್ತೆ. ಈ ಇವೆಲ್ಲ ನಮ್ಮಲ್ಲಿ ಕೆಲವು ಸಂದರ್ಭದಲ್ಲಿ ಬಿಲ್ ಬರುತ್ತೆ ನಮ್ಮಲ್ಲಿ, ನನಗೆ ಅದಕ್ಕೆ ಅಪ್ಪ ಬಂತು ಈ KEB ಬಿಲ್ಲು, ವಾಟರ್ ಬಿಲ್ಲು ಬರುತ್ತೆ. ಒಂದು ಸ್ವಲ್ಪ ದಿವಸ ಆದಮೇಲೆ ಆ ಬಿಲ್ ಕೊಟ್ಟಿರ್ತಲ್ಲ ಕಟ್ಟಾದಮೇಲೆ ಅದನ್ನ ಒಂದು 3 ತಿಂಗಳಾದಮೇಲೆ ಯಾವುದೋ ಬಿಲ್ ಕೊಡಿ ಅಂತ ನೋಡ್ತಾರೆ, ನೋಡಿದ್ರೆ ಎಲ್ಲ ಇಫೇಸ್ ಆಗಿಬಿಟ್ಟಿರ್ತೀವಿ. ಇರೋದೇ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ನೀವು, ಅದಕ್ಕೆ ಇಂಕ್ ಹಾಕಿರಲ್ವೋ, ಮತ್ತೊಂದು ಮಗದೊಂದು ಏನೋ ಒಂದು, ಅದೇ ರೀತಿ ಜರಾಕ್ಸ್ ಮಾಡಿಸಿದ್ರು ಅಷ್ಟೇ. ಹಾಗಾಗಿ ನಾವು ಅದಕ್ಕೆ ಕ್ಯಾಟರ್ಪಿಲ್ಲರನ್ನು ಹಾಕ್ತಾಯಿದ್ರೆ
ಡಲ್ಲಾಗಿ ಬರೋದು. ಬ್ಯಾಂಕ್ ಪಾಸ್ಬುಕ್ ಕೊಟ್ಟರು ಅಷ್ಟೇ, ಅದೇನು ಪ್ರಿಂಟ್ ಆಗಿರುತ್ತೆ, ಐ ಮೀನ್ ಅಂಥ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ಪಬ್ಲಿಕಲ್ಲಿ ಜೆರಾಕ್ಸ್ ದುಡ್ಡು ಇಸ್ಕೋತಾರೆ. ಬ್ಯಾಂಕ್ನವ್ರ ಪಾಸ್ಬುಕ್ ಸೇವೆ ಅದು. ಇದು ಆಗಿದೆಯಾ ಅಂದ್ಬಿಟ್ಟು ನಾವು ದಿ ವೆರಿ ಪರ್ಪಸ್ ಆಫ್ ಗೆಟ್ ಯಾರೇ ಮಾಡಲಿ ಏನು ಹೇಳ್ತೋ ಇದು ಕಿ ಬಿಲ್ಲು ಅಷ್ಟೇ ನಾವು ತೊಗೊಳೋ ಕೊಡೋ ಹೊತ್ತಿಗೆ ಸಪೋಸಿಂಗ್ 15 ದಿವಸ ಟೈಮ್ ಕೊಟ್ಟಿರ್ತಾರೆ. ನಾನು ಎಷ್ಟು ಸ್ಮಾಲ್ ಥಿಂಗ್ಸ್ ಹೇಳ್ತೀನಿ ಇದ್ರೆ ಮೊನ್ನೆ ಆಗಿತ್ತು ನಮ್ಮ ಆವಾಗ ಈಗ ಒಂದು ವರ್ಷದಿಂದ ನಮಗೇನೋ ವಿತ್ ಇನ್ ದಿ ಲಿಮಿಟಲ್ಲಿ ಬರ್ತೀವಿ ಬಿಲ್ ಅಲ್ಲಿ ಕಟ್ಟಕ್ಕೆ ಬಂದಾಗ ಪಾಪ ಅವರು ಬಿಲ್ ಕೊಟ್ಟಿದ್ರು ನೋಡಿಲ್ಲ, ಒಬ್ಬರು ಹಿರಿಯರು ಬಂದು ಕೊಟ್ಟರೆ ಅಲ್ಲಿ ಕಂಪ್ಯೂಟರಲ್ಲಿ ಆ ನಂಬರ್ ಇಲ್ಲ ಏನೂ ಇಲ್ಲ, ಏನಕ್ಕೆ ಅಂತ ಅವರು ಇದು ಮಾಡ್ತಾರೆ. ಅಟ್ಲೀಸ್ಟ್ ನಿಮ್ಮ ಇದನ್ನು ನಮ್ಮ ಆರ್ ಆರ್ ನಂಬರ್ ಪಾಪ ಎಲ್ಲ ಇದೆ ನೋಡಿದ್ರೆ ಅವ್ರಿಗೆ ಅಲ್ಲಿ ಅಳಿಸೋಗಿದೆ. ಮೀನ್ ಎಷ್ಟು ತಿರ್ಗಾ ಅವ್ರು ಎಲ್ಲೋ ಇದರಿಂದ ಹಿರಿಯರು 100 ರೂಪಾಯಿ ಕೊಟ್ಟು ಆಟೋ ಮಾಡ್ಕೊಂಬಂದಿದ್ದಾರೆ, ಬಿಲ್ಲು 700 ರೂಪಾಯಿ ಹೋಗ್ತಾ ಬರ್ತಾ ತಿರ್ಗಾ ವಾಪಸ್ ಬರಬೇಕು. ಭಾಳ ಐ ಮೀನ್ ಇದೊಂದು ಗರ್ದನೆ ನನಗೆ ಜ್ಞಾಪಕ ಬಂತು. ಅಂದರೆ ಪ್ರತಿಯೊಬ್ಬರು ಕೂಡ ಸರ್ಕಾರ ಕೆಲಸ ಮಾಡಿದವರು ಅವ್ರ ಮನೇಲೆ ಅವ್ರ ತಂದೆಗೋ ತಾತನಿಗೆ ಹೀಗಾದರೆ ಎಲ್ಲರೂ ಸ್ವಲ್ಪ ಅನ್ನೋರು ಅಷ್ಟು ಮಿನಿಮಮ್ ಕಾಳಜಿ ಹೌದಲ್ವಾ ಅಂತ. ಅದೇ ಅವ್ರನ್ನ ಅವ್ರಿಗೆ ಸ್ಟ್ರೆಸ್ ಇರುತ್ತೆ, ಏನಾದ್ರು ಪ್ರಿಂಟ್ ಆಗ್ತಿಲ್ಲ ಕಂಪ್ಲೇಂಟ್ ಮಾಡಿ ಕೊಟ್ಟಿರೋದು ಈ ಥರ ಮಿಷಿನ್ ಅಂತಾರೆ. ಈ ಥರ ನೋಡಿ ಅವರು ಇದು ಒಂದು ಉಡಾಫೆ. ಅದು ಬಿಟ್ಬಿಟ್ಟು ಅವರು ಹೌದಾ ಹಾಗೆ ಆಗೋಯ್ತಾ ತಾಳೆ ನಾನು ನೆಕ್ಸ್ಟ್ ಅಂತ ಅವ್ರನ್ನ ಸ್ಮರಣೆ ಮಾಡ್ಬೋದು. ಅವರು ಪಬ್ಲಿಕ್ ಕಾಳಜಿಯರು ಸಣ್ಣದ ವಿಚಾರದಿಂದ ಭಾಳ ಮುಂದಕ್ಕೆ ಬಂದಿರುವಂಥವರು ಇದ್ದಾರೆ. ಮೀನು ಇದೊಂದು ಸಣ್ಣ ಉದಾಹರಣೆಗಳು. ಇದು ನಾವೇ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ತೊಡಗಿದರೆ ನಾವು ಕೂಡ ಆ ರೀತಿ ಬಿಹೇವ್ ಮಾಡಬಾರ್ದು. ಇದಕ್ಕೆ ಹೇಗೆ ಮಾಡಬೇಕು ಎನ್ನುವ ಅನುಮಾನ ನಮಗೆ ಮಾಡಬೇಕು ಅಂತ ಹೇಳ್ಬಿಡ್ತೀವಿ. ಅದಕ್ಕೇನು ನಮ್ಮ ಕರ್ತವ್ಯ ಯಾವುದೋ ಒಂದು ಮಾಡಿಬಿಟ್ರೆ ಬಿಲ್ ಕೊಟ್ಬಿಟ್ರೆ ಮುಗೀತು ಅನ್ನೋದಲ್ಲ, ಅದು ಪೇ ಆಗುತ್ತೆ. ಯಾಕೆಂದರೆ ಅದು ಪೇ ಆದರೆ ಇವ್ರಿಗೆ ಪೇ ಸಿಗೋದು. ಅದೇ ಪೇ ಆಗದೆ ಎಲ್ಲರೂ ಅಕಸ್ಮಾತ್ ಮಾತಾಡ್ಕೊಂಬಿಟ್ಟು ಎಲ್ಲರ ಬೈ ಎಲ್ಲೂ ಹೀಗೆ ಬರ್ತೀವಿ ನೋಡೋಣ ಅದೇನಾಗುತ್ತೋ ಅಂದರೆ ನೋಡಿ ಆಗ ಅವರು ಕಷ್ಟಪಡಬೇಕಾಗುತ್ತೆ. ಮೊದಲೇ ಹೇಳಿರುವಂತೆ ಸಂಬಂಧಪಟ್ಟವರಿಗೆ ದೂರು ಇದು ಮಾಡಬೇಕು. ನಾವು ಹೋಗ್ಬಿಟ್ಟು ಅವ್ನು ಆತ ಹೇಳ್ತಾರೆ ಬಿಲ್ ಕೊಡೋರು, ಇಲ್ಲ ಸರ್ ಅವ್ರು ಹಾಕ್ಸ್ಕೊ. ನಾವು ಅಲ್ಲಿ ಸಂಬಂಧಪಟ್ಟವ್ರಿಗೆ ನೋಡಿ ಪಾಪ ಅವ್ರದ್ದೇನು ತಪ್ಪಿಲ್ಲ, ಅಲ್ಲಿಗೆ ಸರಿಯಾಗಿ ನೀವು ಮಿಷಿನ್ಗಳು ಕೊಡಬೇಕು, ಇಲ್ಲದ್ರೆ ಹಿಂಗೆ ಪೇಮೆಂಟ್ ಹೇಗೆ ಅವ್ರು ಯಾಕೆಂದರೆ ಅವ್ರು ಹೇಳೋಕ್ಕೆ ಹೋಗೋಲ್ಲ, ಹೇಳೋಕ್ಕೆ ಹೋದರೆ ಅವ್ರಿಗೆ ಏನೋ ಬೇರೆ ರೀತಿ ತಾಪತ್ರೆ ಏರಿಯಾಯಿಂದ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಸೋ ಮೆನಿ ಅದರ್ ಥಿಂಗ್ಸ್. ನಾವು ಯಾರು ಕಟ್ಟಬೇಕೋ ಬಿಲ್ಲು ಒಂದು ಆಫೀಸ್ಗೆ ಹೋಗಿ ಒಂದು 5-6 ಜನ ನೋಡಿ ಅವ್ರಿಗೆ ಆ ಮಿಷಿನ್ ಸರ್ವ್ ಮಾಡಿಕೊಡಿ, ಅವಾಗ ಬರುತ್ತೆ. ಮೀನ್ ಸ್ಮಾಲ್ ಥಿಂಗ್ಸ್ ಲೈಫ್ನಲ್ಲಿ ಇದೆಯಲ್ಲ, ಇಟ್ ಗಿವ್ಸ್ ಲಾಟ್ ಆಫ್ ಪ್ಲೆಷರ್. ನಾವು ಮಾಡಿದ್ವು ನಮ್ಮೊಬ್ಬರದ್ದೇ ಮನೆ ಅಲ್ಲ ಅನ್ನೋ ದೃಷ್ಟಿಯಿಂದ ತಿಳುವಳಿಕೆ ನೀಡಬಹುದು. ಸುತ್ತಮುತ್ತಲಿನ ಪರಿಸರವನ್ನು ವ್ಯವಸ್ಥಿತವಾಗಿರುವಂತೆ ಅವರಲ್ಲಿ ಅರಿವು ಮೂಡಿಸ್ಬೋದು. ಹೀಗೆ ಒಮ್ಮೆ ತೊಡಗಿಸಿಕೊಂಡ್ರೆ ಸಾಕು ಮಾರ್ಗಗಳು. ಇದಕ್ಕೆ ಸ್ಕೈ ಇಸ್ ದಿ ಲಿಮಿಟ್ ಇಂಥದ್ದು ಅಂತಲ್ಲ. ನಾವು ಸಾರ್ವಜನಿಕ ಜೀವನ ಇದರಲ್ಲಿರುವಾಗ ಯಾವ್ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಸೇವಾ ತತ್ಪರತೆ ಯಶಸ್ವಿ ಜನರ ಮುಖ್ಯ ಲಕ್ಷಣಗಳಲ್ಲಿ ಒಂದು ಅಂತ ನಾವೆಲ್ಲರೂ ಕಲೆಕ್ಟಿವ್ ಆಗಿ ಮಾಡಿದ್ರೆ ನೋಡಿ ಯಾವುದೇ ಒಂದು ಬೆಲ್ಲಿಗೆ ಎಷ್ಟು ಶಕ್ತಿ ಇರುತ್ತಮ್ಮ 2-3 ಇವನ್ ಬರಿಬೇಕಾದ್ರೂ ಕೂಡ ಇದು ಗ್ರಿಪ್ ಬೇಕು ಇಲ್ಲಿಗೆ ಇವೆರಡು ಸೇರ್ಕೋಬೇಕು. ಹಾಗೆ ಎಲ್ಲನೂ ಕೂಡ ಒಂದು ಕಲೆಕ್ಟಿವ್ ಆಗಿ ಎಲ್ಲರೂ ಸೇರೋಣ, ಒಬ್ಬರು ಲೆಟ್ ಚಾರಿಟಿ ಬಿಂಗ್ಸ್ ನಾನೇ ಮುಂದುವಾಳತ್ವ ತೊಗೋತೀನಿ ಅಂತ ಒಬ್ಬರು ಮುಂದೆ ಬಂದರೆ ಆಮೇಲೆ ಅವ್ರನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಮುಂದಿನ ಮಕ್ಕಳು ನಮ್ಮ ಮನೆಗಳಲ್ಲಿರೋರಿಗೆ ಹೌದಲ್ವಾ, ನಾವು ಪುರುಸತ್ತ ಟೈಮ್ ಹೋಗ್ತಾನೆ ನಾನು ಹೇಳ್ಬಿಟ್ಟು ಹೋಗ್ತೀನಿ, ಮಗ ಇರ್ತಾನೆ ಆಫೀಸ್ ಅಂದ ಇಲ್ಲದೆ ಒಂದು 5 ನಿಮಿಷ ಮುಂಚೆ ಹೊರಟು ಅವ್ರಿಗೆ ತಿಳಿಸ್ಬಿಟ್ಟು ಹೋಗ್ತೀವಿ. ನಾವೇ ಮಾಡದೆ ಬಂದ್ಕೊಳ್ಳಿ ಎಲ್ಲ ಮಗ ಮಾಡಲಿ ಅವ್ನು ಫೋನ್ ಮಾಡಲಿ ಈ ರೀತಿ ಇರು ಕೂತ್ಕೊಂಡು ಹಿರಿಯರು ಕೂಡ ಸ್ವಲ್ಪ ತಮ್ಮ ಜವಾಬ್ದಾರಿಯನ್ನು ಕೂಡ ಏನು ಅವರೇನು ದೇಹ ಶ್ರಮ ಪಡಬೇಕಾಗಿಲ್ಲ ಈ ಥರದ ಕೆಲಸ ಮಾಡ್ಬೋದು ಅನ್ನೋದೊಂದು. ಇದೆಲ್ಲ ಎಷ್ಟು ದೊಡ್ಡ ವಿಚಾರನ ಎಷ್ಟು ಸಣ್ಣದಲ್ಲಿ ಯಶಸ್ಸು ಮತ್ತು ಕೀರ್ತಿ ಸಕ್ಸಸ್ ಫೇಮ್ಗೆ ಇಂಥ ಮಾಡಿರೋ ಮಹಾನುಭಾವರುಗಳಿಗೆ ಇವೆಲ್ಲ ಸಿಕ್ಕಿರೋದು. ಇದು ಒಮ್ಮೆ ತೊಡಗಿಸ್ಕೊಂಡ್ರೆ ಸಾಕು, ಇದಕ್ಕೊಂದು ಇದೊಂದು ಪ್ಯಾಷನ್ ಮಾಡ್ಕೋಬೇಕು. ಪಬ್ಲಿಕ್ ಸರ್ವಿಸ್ ಅನ್ನೋದು ಮಾರ್ಗಗಳು ತಾವಾಗಿಯೇ ಕಂಡುಬರುತ್ತವೆ. ಸೇವಾ ತತ್ಪರತೆ ಯಶಸ್ವಿ ಜನರ ಮುಖ್ಯ ಲಕ್ಷಣಗಳಲ್ಲಿ ಒಂದು ಎನ್ನುವುದು ನಮ್ಮಲ್ಲಿ ಯಾವಾಗಲೂ ಮನಸ್ಸಿನಲ್ಲಿರಬೇಕು. ನೆಕ್ಸ್ಟು ಒಂದು ಬದ್ಧತೆ ನೆಕ್ಸ್ಟ್ ಬರೋದು ಇನ್ನೊಂದು ಮೆಟ್ಲು ಏನಪ್ಪ ಅಂದರೆ ಬದ್ಧರಾಗಿರೋದು. ಎಸ್ ಐ ಆಮ್ ಕಮಿಟೆಡ್ ಟು ದಿಸ್ ವರ್ಕ್, ಐ ಹ್ಯಾವ್ ಬೀನ್ ಪೇಯ್ಡ್, ಐ ಹ್ಯಾವ್ ಬೀನ್ ರೆಕಗ್ನೈಸ್ಡ್ ಫಾರ್ ದಿಸ್, ಐ ಹ್ಯಾವ್ ಟು ಕಂಟಿನ್ಯೂ ದಿಸ್ ಆ್ಯಸ್ ಲಾಂಗ್ ಆ್ಯಸ್ ಐ ಕುಡ್. ನಮ್ಮ ಕೈಲಿ ಆಗುವವರೆಗೂ ಕೂಡ ಇದೊಂಥರ ಅದೊಂಥರ ಅಮಲು ಅಂತಾರೆ ಕೆಲವು ಸರ್ತಿ. ಎಸ್ ಸೇ ಪಬ್ಲಿಕ್ ಸೇವೆ ಇದೆಯಲ್ಲ ಅದು ಮಾಡದೇ ಇದ್ದರೆ ಸುಮ್ಮನೆ ಇದ್ಬಿಡಿ ಅಂತ ಹೇಳಿ ತುಂಬ ವರ್ಷ ಮಾಡ್ಕೊಂಬಂದಿರೋರಿಗೆ ಅವ್ರಿಗೆ ಏನಾದರೂ ಒಂದು ಮಾಡೇ ಮಾಡ್ತಾರೆ ಪಾಪ ಅಂತ ಅವ್ರಿಗೆ ಅವ್ರಿಗೆ ಹೆಸರು ಕೀರ್ತಿ ಹಿಂದಕ್ಕೆ ಹೋಗಲ್ಲ. ಬಂದು ಹೇಳಿದ್ರೆ ಸಾಕು ಅವ್ರಿಗೆ, ಆಯ್ತಪ್ಪ ನನ್ನ ಕೈಲಿ ನಡೆಯೋಕ್ಕಾಗಲ್ಲ ನಿಮ್ಮ ಕಾರ್ ಸ್ಕೂಟರ್ ಕಾರಲ್ಲಿ ಕರ್ಕೊಂಡೋಗಿ ನಾನು
ಹಿರಿಯ, ನಾ ಬಂದು ಮಾತಾಡ್ತೀನಿ, ನಾನು ಅಷ್ಟು ನನ್ನ ಮಾತಿಗೆ ಅಲ್ಲಿ ಗೊತ್ತಿರೋರಿದ್ದಾರೆ. ದಟ್ ಮಚ್ ಆಫ್ ಅಂದರೆ ಕೊನೆಗಳಿಗೆವರೆಗೂ ಸೇವಾ ತತ್ಪರತೆ ಅನ್ನೋದು ಮನಸ್ಸಲ್ಲಿದ್ದರೆ ಎಲ್ರಿಗೂ ಅನುಕೂಲ ಆಗೋದ್ರೆ ನನಗೂ ಒಂದು ನಂದೊಂದು ಅಳಲ್ ಸೇವೆ ನಾ ಮಾಡ್ತೀನಿ ಅಂತ. ಮೀನ್ ಇದು ಸುಮ್ಮನೆ ಇವೆಲ್ಲ ಉದಾಹರಣೆಗಳಷ್ಟೇ, ಇಷ್ಟೆಲ್ಲ ನಾವು ಮಾಡ್ಬೋದು. ಎಷ್ಟೋ ಸಂದರ್ಭಗಳಲ್ಲಿ ಮನೆಯಲ್ಲಿ ಒಂದು ಡೆತ್ತಾಗ್ಬಿಡುತ್ತೆ, ಭಾರಿ ಶ್ರೀಮಂತರು ಕಾರಿರುತ್ತೆ, ಅಕ್ಕಪಕ್ಕ ಬೀದಿಯಿಂದ ಯಾರೋ ಒಬ್ಬರು ಬಂದು ನೋಡಿ ಈಗ ಆಗ್ಬಿಟ್ಟಿದೆ ಅಂದರೆ ಮಿನಿಮಮ್ ಒಂದು ಹೆಲ್ಪ್ ಆಸ್ಪತ್ರೆಗೆ ಸೇರಿಸೋದು ಅಥವಾ ಕಣ್ಸ ಅವ್ರ ಸಂಬಂಧಪಟ್ಟವ್ರಿಗೆ ನಿಮ್ಮ ನಂಬರ್ಗಳು ಕೊಡಿ, ನಾನು ಅವ್ರಿಗೆ ತಿಳಿಸ್ತೀನಿ. ಇದು ದೀಸ್ ಆರ್ ಆಲ್ ಸೋ ಮೆನಿ ಥಿಂಗ್ಸ್ ಕ್ಯಾರಿಸ್ ಗೊತ್ತಾ. ನಾವು ಮಾಡಿದ್ರೆ ಯಾಕಂದರೆ ಇದು ನಮಗೂ ಆಗಿ ಬರ್ಬೋದು. ಆ ಸಂದರ್ಭ ನಾವು ಎಷ್ಟೇ ಹಣ ಇರ್ಬೋದು ಕೀರ್ತಿ ಇರ್ಬೋದು ಅಂಥ ಸಂದರ್ಭ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ. ಆವಾಗ ಏನಾಗುತ್ತೆ, ನಾವು ಮಾಡಿರ್ತೀವಲ್ಲ ಅಟ್ಲೀಸ್ಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಬಿಡು, ಯಾರೋ ಮಾಡ್ತಾರೆ ನಾವು ಮಾಡಿರೋದ್ರಿಂದ ದೇವರಾಟೆ ಆಗ ದೇವ್ರ ಮೇಲೆ ಹಾಕಬೇಕು. ಪ್ರತಿಯೊಬ್ಬ ದೇವ್ರ ಮೇಲೆ ಭಾರ ಹಾಕ್ಬಿಡ್ತೀನಿ, ದೇವ್ರ ಮೇಲೆ ಭಾರ. ಅದಕ್ಕೆ ದೇವ್ರು ಇತ್ತೀಚೆಗೆ ಭಾರ ಜಾಸ್ತಿ ಆಗಿಬಿಟ್ಟೆ, ಎಲ್ಲರದ್ದು ದೇವ್ರು ಎಲ್ಲೂ ಸರಿಯಾಗಿ ಕಾಣಿಸ್ಕೊತಾನೆ ಇಲ್ಲ. ಸೊ ಅಲ್ಲಿ ಇದಕ್ಕೊಂದು ಒಂದು ಸಣ್ಣ ಪ್ಯಾರಬಲ್ಲು ಅಲ್ಲಿ ಕೊಟ್ಟಿರೋದನ್ನ ಹೇಳ್ತೀನಿ, ಚೆನ್ನಾಗಿದೆ ಅದು. ಮೀನು ಸಾಕಿದವನೊಬ್ಬ ಮೀನಿನ ತೊಟ್ಟಿಯಲ್ಲಿ ಎರಡು ಭಾಗ ಮಾಡಿ ನಡುವೆ ಒಂದು ಪಾರದರ್ಶಕ ಗಾಜಿನ ಗೋಡೆ ಇರುವಂತೆ ವ್ಯವಸ್ಥೆಗೊಳಿಸಿ ಒಂದು ಕಡೆ ಪರ್ಚ್ ಮೀನನ್ನು ಬಿಟ್ಟ, ಅದೊಂದು ಜಾತಿ, ಇನ್ನೊಂದು ಕಡೆ ಸಿಹಿ ನೀರಿನ ಸಣ್ಣ ಮೀನುಗಳನ್ನು ಇರಿಸ್ತ. ಗಾಜಿನ ಗೋಡೆಯನ್ನು ಯಾವುದಾದರೂ ಸಣ್ಣ ಮೀನು ಸಮೀಪಿಸುತ್ತಿದ್ದನ್ನು ಕಂಡುಕೊಳ್ಳದೆ ಒಂದು ಆ ಮೀನು ಹತ್ರ ಬಂದಿಟ್ಟಿಗೆ ಈ ಪರ್ಚ್ ಮೀನು ಏನು ಮಾಡುತ್ತಂತೆ, ಅದರತ್ತ ಧಾವಿಸಿ ಆ ಗಾಜಿನ ಒಂದು ಸಪರೇಟ್ ಹಾಕಿರ್ತೀವಲ್ಲ ಗೋಡೆಗೆ ಡಿಕ್ಕಿ ಹೊಡೆದು ಘಾಸಿಗೊಳಿಸುತ್ತೆ, ಆ ಮೀನನ್ನು ಹಿಡಿಬೇಕು ಅಂತ. ಆ ಕಡೆದು ಈ ದೊಡ್ಡ ಮೀನು ಅಂದರೆ ಮನುಷ್ಯನ ಜೀವನದಲ್ಲಿ ಇಲ್ಲಿ ಒಂದು ಮಧ್ಯದಲ್ಲಿ ಹೇಳ್ತೀನಿ ಏನಿದೆ, ಯಾಕೆ ಅವಳು ದೊಡ್ಡ ಮೀನು ಸಣ್ಣ ಮೀನು ನುಂಗುತ್ತೆ ಅಂತ. ಸೊ ಯಾವಾಗಲೂ ಅಷ್ಟೇ, ಈ ದೊಡ್ಡವರಿದ್ದಾರಲ್ಲ ಎಲ್ಲ ಕ್ಷೇತ್ರದಲ್ಲಿ, ಅವರ ಗದಾಪ್ರಹಾರ ಸಣ್ಣವ್ರ ಮೇಲೆ, ಅವ್ರಿಗಿಂತ ದೊಡ್ಡವ್ರ ಮೇಲೆ ಹೋಗೋಕ್ಕಲ್ಲ, ಯಾಕೆಂದರೆ ಅವ್ರು ಹೇಳಿ ತಿನ್ಬಿಡ್ತಾರೆ. ಇದು ನೋಡ್ಕೊಂಬೋಣ, ಇದು ಜೀವನದಲ್ಲಿ ಎಷ್ಟು ಕಡೆ ಆಗ್ತಿದೆ. ಹಾಗೆ ಈ ಒಂದು ಮೀನಿನ ಉದಾಹರಣೆ ಕೊಟ್ಟಿದ್ದಾರೆ, ಪರ್ಚ್ ಮೀನು ಅದ್ರ ಹತ್ರ ಧಾವಿಸಿ ಗಾಜಿನ ಗೋಡೆಗೆ ಡಿಕ್ಕಿ ಹೊಡೆದು ಘಾಸಿಗೊಳಿಸಿತ್ತು. ಈ ಪಾಪ ಇದು ಇದಾನಾಗಿದೆ, ಈ ಮೀನು ಹಸಿದಿದ್ದ ಪರ್ಚ್ ಮೀನು ಆ ಸಣ್ಣ ಮೀನುಗಳನ್ನು ತಿನ್ನಬೇಕು ಅಂತ ಪದೇ ಪದೇ ಪ್ರಯತ್ನಿಸ್ತಾ ಇತ್ತು. ಅದು ಆಗ್ತಾ ಇಲ್ಲ, ಗಾಜು ಹೊಡೆಯೋದಷ್ಟೇ. ಮೂರು ದಿನಗಳ ವಿಫಲ ಪ್ರಯತ್ನದ ನಂತರ ಆ ಪರ್ಚ್ ಮೀನು ಕೊನೆಗೆ ತನ್ನ ಪ್ರಯತ್ನವನ್ನೇ ಕೈಬಿಟ್ಟು ತನ್ನ ಭಾಗದಲ್ಲಿ ಮೀನು ಸಾಕಿದವನು ಹಾಕಿದ ಮೀನಿನ ಆಹಾರ ತಿಂದು ಸುಮ್ಮನೆ ನೀರು ತೊಡಿದ. ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಸಣ್ಣ ಸಣ್ಣ ಅಕ್ವೇರಿಯಂ ಮನೇಲಿ ಇಟ್ಕೊಂಡಿರ್ತೀವಿ, ಅದಕ್ಕೇನೋ ಸಂಬಂಧಪಟ್ಟ ಆಹಾರಗಳನ್ನು ಯಾರೇ ಕೆಲವ್ರಿಗೆ ಅದೊಂದು ಪ್ಯಾಷನ್ನು ಅದಕ್ಕೆ ತಂದು ಹಾಕ್ತಾರೆ ಅಷ್ಟಕ್ಕೆ. ಅದು ಇನ್ನೊಂದು ಮೀನು ನುಂಗಕ್ಕೆ ಹೋಗ್ತಾನೆ ಇರಲಿ, ಆ ಗಾಜಿಂದು ಒಂದು ಸಪರೇಟರ್ ಇರೋದ್ರಿಂದ ಅಷ್ಟರಲ್ಲೇ ತೃಪ್ತಿ ಆಗ್ತಾಯಿತ್ತು. ಈ ಹಂತದಲ್ಲಿ ಈ ಒಂದು ಸಿಚುಯೇಷನು, ಆ ವ್ಯಕ್ತಿ ಮೀನಿನ ತೊಟ್ಟಿಯ ನಡುವೆ ಇರಿಸಿದ್ದ ಪಾರದರ್ಶಕ ಗಾಜಿನ ಹಲಗೆಯನ್ನು ತೆಗೆದುಬಿಟ್ಟ. ಓಹೋ ಇನ್ನೇನು ಪರವಾಗಿಲ್ಲ ಅಂದ್ಬಿಟ್ಟು ಮಧ್ಯದಲ್ಲಿ ಒಂದು ಸಪ್ರೇಟ್ ಹಾಕಿದ್ದಲ್ಲ ಗಾಜಿನ ಹಲಗೆ, ಅದನ್ನು ತೆಗೆದ ನೋಡೋಣ ಅಂತ. ನೋಡಿ ಏನಾಯಿತು ಅಂದಾಗ, ಸಣ್ಣ ಮೀನುಗಳು ಪರ್ಚ್ ಮೀನಿನ ಸುತ್ತ ಮುತ್ತ ಸುಳಿದಾಡಿದ್ರು ಅದು ಯಾವರ ತಂಟೆಗೂ ಹೋಗಿದೆ, ತೆಪ್ಪಗಿತ್ತು. ನೋಡಿ ಮೀನಿನ ಅಲ್ಲಿ ತೆಗೆದುವರೆಗೂ ಅದು ಬೇಕು ಬೇಕು ಅಂದರೆ ನಿತ್ಯ ಜೀವನದಲ್ಲಿ ಅಷ್ಟೇ, ನಮ್ಮ ಆಸೆ ಎಲ್ಲಿವರೆಗೆ ಇರುತ್ತೆ ಅಂದರೆ ಯಾವುದೋ ಒಂದು ಅದು ನೋಡ್ಬಿಟ್ಟು ನಂಗೆ ಅದು ಬೇಕು ಅಂತ ಆಸೆ ಪಡ್ತೀವಿ. ಅದು ಇದೇ ಬಂದು ನಮ್ಮ ಹತ್ರನೇ ಬಂದು ಅಯ್ಯೋ ಇಷ್ಟೇನ ಸಾಕಿದು, ತೃಪ್ತಿಯ ಒಂದು ಸಂಕೇತ ಕೂಡ ಒಂದು ಮೀನಿನ ಉದಾಹರಣದಲ್ಲಿ. ನಾವು ಅಲ್ಲಿವರೆಗೂ ಅದನ್ನು ಪಡಿಬೇಕು 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 ಅನ್ನೋದೇ ನಮ್ಮ ಮೂಲ ಒಂದು ಮಂತ್ರ ಆಗಿಬಿಟ್ಟಿರುತ್ತೆ. ಆಗ ಸಣ್ಣ ಮೀನುಗಳು ಪರ್ಚ್ ಮೀನು ಸುತ್ತಮುತ್ತ ಸುಳಿದಾಡಿದರು ಅದು ಯಾವುದರ ತಂಟೆಗೆ ಹೋಗದೆ ತೆಪ್ಪಗಿತ್ತು. ಹಿಂದೆ ಈ ಅನುಭವದಿಂದಾಗಿ ತಾನು ಪ್ರಯತ್ನ ಮಾಡುವುದು ಉಪಯೋಗವಿಲ್ಲವೆಂದು ಅದರ ಕಷ್ಟೇ ಖಾತ್ರಿ ಮಾಡ್ಕೊಂಬಿಟ್ಟಿತ್ತು. ಅದು ಪರ್ಚ್ ಮೀನು ಓಹೋ ಇದನ್ನು ಪ್ರಯತ್ನ ಇಲ್ಲ ಇನ್ನೇ ನಂಗೆ ಸಿಗುತ್ತೆ. ಇದು ನಮ್ಮ ಮನುಷ್ಯನ ಸ್ವಭಾವಕ್ಕೆ ನಾವು ಹೊಲಿಸ್ಕೊಂಡ್ರೆ ಎಸ್ ನಾವು ಇನ್ನೊಬ್ಬಳದನ್ನು ಕಸ್ಕೊಳ್ಳೋದು ಯಾಕೆ, ಬಂದಷ್ಟು ಲೆಟಸ್ ಯಾವ ಬಾಲ್ ಕರೆಕ್ಟಾಗಿ ಬರ್ತೋ ಅದನ್ನು ಬ್ಯಾಟ್ ಮಾಡೋಣ. ಸಿ ಅದು ನಮ್ಮ ಮನೋಭಾವನೆ ಇರಬೇಕು. ನಮ್ಮಲ್ಲಿ ಏನು ಮಾಡ್ತೀವಿ, ಭಾಳಷ್ಟು ಜನ ಈ ಪರ್ಚ್ ಮೀನಿನಂಥವ್ರು ನಮ್ಮ ಸ್ವಭಾವಕ್ಕೆ ನೋಡಿ ಎಷ್ಟಿದೆ ಒಳ್ಳೆ ಉದಾಹರಣೆ. ಒಂದೆರಡು ಬಾರಿ ಪ್ರಯತ್ನಿಸಿದ ನಂತರ ಫಲ ದೊರಕಲಿಲ್ಲ ಅಂತ ತಟಸ್ಥವಾಗಿ ಬಿಡುವಂಥವ್ರು ಈ ಪರ್ಚ್ ಮೀನು ಮಾಡ್ತು ನೋಡಿ, ಯಾವಾಗ ತೆಗೆದುಬಿಟ್ಟ ಅಲ್ಲಿಯವರು ಹೊಡೆದೋದಕ್ಕೆ ಮಾಡ್ತಾಯಿತ್ತು. ಆಮೇಲೆ ಸಿಗುತ್ತೆ ಬಿಡು, ಇನ್ನು ಮುಂದೆ ನಾವು ಈ ರೀತಿ ಪ್ರಯತ್ನ ಕೈಬಿಡುವ ಮುನ್ನ ಒಮ್ಮೆ ಈ ಒಂದು ದೃಷ್ಟಾಂತ ಒಂದು ಪರ್ಚ್ ಮೀನಿನ ಬಗ್ಗೆ ಯೋಚಿಸಿ ಬಹುಶಃ ನಾವು ಇನ್ನೊಮ್ಮೆ ಈ ರೀತಿ ಪ್ರಯತ್ನ ಪಡುವಾಗ ಆ ನಡುವೆ ಗಾಜಿನ ಅಡ್ಡಗೋಡೆ ಇರಲಿಕ್ಕಿಲ್ಲ. ನಾವೇ ಏನು ಮಾಡ್ತೀವಿ ಎಷ್ಟೋ ಸಂದರ್ಭಗಳಲ್ಲಿ, ನಾವೇ ಒಂದು
ಬಾವಿ ಕಪ್ಪೆ ಥರ ಆಗ್ಬಿಡ್ತೀವಿ. ನಮಗಿದು ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂದ್ಬಿಟ್ಟು ನಾವೇ ಒಂದು ಕಂಪಾರ್ಟ್ಮೆಂಟ್ ವೈಸ್ ಮಾಡ್ಕೊಂಬಿಡ್ತೀವಿ. ಊಹೆ ಬರೀ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಬರೀ ಇಫ್ಸ್ ಆ್ಯಂಡ್ ಬಟ್ಸ್ ಹಾಕ್ಕೊಂಡ್ರೆ ಅದು ಜೀವನದಲ್ಲಿ ನಾವು ಯಶಸ್ಸು ಕೀರ್ತೀವಿ. ಎಲ್ಲದಕ್ಕೂ ಯಾರು ಮಾಡೇ ಇರೋಲ್ಲ, ಬರೀ ಈ ರೀತಿಯ ತಪ್ಪು ಕಲ್ಪನೆಗಳು. ಯಾವ ವ್ಯಕ್ತಿ ತನ್ನ ಪ್ರಯತ್ನವನ್ನು ಕೈಬಿಡುವುದಿಲ್ವೋ ಅಂಥವನಿಗೆ ಯಶಸ್ಸು ಒಲಿಯುವುದು. ಯಶಸ್ಸು ಕೀರ್ತಿ ಸಕ್ಸಸ್ಸು ಫೇಮು ಅವನ ಪ್ರಯತ್ನ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಫೇಲ್ಯೂರ್ಸ್ ದಿ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ಯಶಸ್ಸು ಕೀರ್ತಿಗೆ ಈಗ ನಾನು 98 ಆದರೂ ನೋಡಿ ಎಷ್ಟೊಂದು ರೀತಿಯಾದ ನಾವು ಇಂಗ್ರೀಡಿಯೆಂಟ್ಸ್ ಯಶಸ್ಸು ಕೀರ್ತಿ ಪಡಬೇಕಾದ್ರೆ ಇದೆಲ್ಲ ಅಪಿಯರ್ಸ್ ಟು ಬಿ ವೆರಿ ಸ್ಮಾಲ್ ಥಿಂಗ್. ಯಾವಾಗಲೂ ಸ್ಮಾಲೇ ಬಿಗ್ ಆಗೋದು, ಅದನ್ನು ನೋಡ್ಕೊಳ್ಳ. ಸೋಲು ಗೆಲುವಿನ ಸೋಪಾರ ಅದೇ ಫೇಲ್ಯೂರ್ಸ್ ದಿ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ನಮ್ಮಲ್ಲಿ ಬಹುತೇಕರು ಮೊದಲ ಸಾಲಕ್ಕೆ ಸೋಲು ಎದುರಾದರೆ ಅಷ್ಟಕ್ಕೆ ಪ್ರಯತ್ನ ಕೈಬಿಡ್ತಾರೆ. ಇದಕ್ಕೆ ಉದಾಹರಣೆಗೆ ನಮ್ಮ ರಾಮೇಶ್ವರಂ ಕೆಫೆನೇ ನೋಡಿ. ನಿನ್ನೆ ದಿವಸ ಅದೆಲ್ಲ ದೊಡ್ಡ ಅವಘಡ ಆದರೂ ಕೂಡ ಅವರು ದಂಪತಿಗಳು ತಮ್ಮ ಸಿಬ್ಬಂದಿಗಳನ್ನು ಸೇರಿಸ್ಕೊಂಡು ದೇ ಹ್ಯಾವ್ ರೀಸ್ಟಾರ್ಟೆಡ್. ಎದೆಗೊಂದಲಿಲ್ಲ, ಎಲ್ಲ ಸರ್ಕಾರ ಅವ್ರನ್ನೆಲ್ಲ ಇದಕ್ಕೆ ಕಾನ್ಫಿಡೆನ್ಸ್ ಇಟ್ಕೊಂಡು ಅದಕ್ಕೇನೇನು ಬೇಕೋ ಅದನ್ನೆಲ್ಲ ತಾವು ಕೈಗೊಂಡು ಆಮೇಲೆ ಅವರು ಓಹ್ ಆಗೋಯ್ತು ನಮ್ದು ಇನ್ನೂ ಒಂದು 5-6 ಔಟ್ಲೆಟ್ಸ್ ಇದೆ, ಈ ಥರ ಆಗ್ಬಿಟ್ಟಿರೋದ್ರಿಂದ ಮುಚ್ಚಿಬಿಡೋಣ ಅಂದರೆ ಎಷ್ಟು ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಆಗ್ತಿತ್ತು, ಎಷ್ಟು ಜನಕ್ಕೆ ಆ ಏರಿಯಾದಲ್ಲಿ. ಅದನ್ನು ಬಿಟ್ಟು ಎದೇ ಗುಂದದೇನೆ ಎಸ್ ಲೆಟ್ ಅಸ್ ರೀಸ್ಟಾರ್ಟ್. ಅವ್ರಿಗೆ ಬೇಕಷ್ಟು ಫೈನಾನ್ಷಿಯಲಿ ಮೆಂಟಲಿ ಎಲ್ಲ ಲಾಸ್ ಆಗಿರುತ್ತೆ, ಆದರೆ ಅವ್ರಿಗೆ ಪಬ್ಲಿಕ್ ಕಾಳಜಿ ಇರೋದರಿಂದ ಅದು ಮಾಡಲಿಲ್ಲ. ಸರ್ಕಾರನೂ ಕೂಡ ಎಸ್ ಮಾಡಿ ಪೊಲೀಸ್ನವರು ಹಾಕಿದ್ದು ನಾವು ನೋಡ್ಕೋತೀವಿ. ದೀಸ್ ಆರ್ ಆಲ್ ದಿ ಲೈಫ್ ಎಕ್ಸಾಂಪಲ್ಸ್. ಇಂಥದ್ದು ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಇವೆಂಚುಯಾಲಿಟಿ ಆಗುತ್ತೆ. ಈ ದೃಷ್ಟಿಯಿಂದ ನಾವು ಹಿಂದೋಳ ಜೀವನದಲ್ಲಿ ಏರ್ಪೇರಾಗ್ತಿರುತ್ತೆ, ಅದನ್ನು ಎದುರಿಸೋಣ ಅಂತೇಳಿ ಸಂಚಿಕೆಗೆ ಮಂಗಳ ಮಾಡ್ತೇನೆ. ನಮಸ್ಕಾರ.